ಇತ್ತೀಚೆಗೆ ಈಗ ಒಂದು ತಿಂಗಳಾಗಿರಬಹುದು, ಶಿವಶಂಕರ್ ಅಂತ ಹೇಳಿ ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ನ ಎಂಪ್ಲಾಯ್ಸ್ ಏನಿದ್ದಾರೆ ಅವರ ಸಂಘದ ಅಧ್ಯಕ್ಷರು ಹುಬ್ಬಳ್ಳಿಯಲ್ಲಿ ಒಂದು ಅವರ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ, ಈ ಸರ್ಕಾರದಲ್ಲಿ ವರ್ಗಾವಣೆಗೆ 20 ಲಕ್ಷ 25 ಲಕ್ಷ 50 ಲಕ್ಷ ಹಣ ಕೊಟ್ಟರೆ ಎಲ್ಲಿ ಬೇಕಾದ್ರೂ ವರ್ಗಾವಣೆ ಮಾಡ್ತಾರೆ. ಲಂಚ ರುಷ್ವತ್ತು ಹೆಚ್ಚಿನ ರೀತಿಯಲ್ಲಿ ಆಗ್ಬಿಟ್ಟಿದೆ ವಿಧಾನಸೌಧ 3ನೇ ಮಾಡಿನಲ್ಲಿ. ಇದು ಮಾಧ್ಯಮಗಳ ಮುಂದೆ, ಮಾಧ್ಯಮದವರು ಇದನ್ನ ರೆಕಾರ್ಡ್ ಮಾಡಿ ಜನತೆ ಮುಂದೆ ಇಟ್ರಿ. ಏನ್ ಆಕ್ಷನ್ ತಗೊಂಡಿದ್ದೀರಿ ಮುಖ್ಯಮಂತ್ರಿಗಳೇ? ವಿಧಾನಸೌಧದ 3ನೇ ಮಾಡಿನಲ್ಲಿ ನಿಮ್ಮ ಮಂತ್ರಿಗಳ ಇಲಾಖೆಗಳಲ್ಲಿ ಇವತ್ತು ವರ್ಗಾವಣೆಗೆ 25-50 ಲಕ್ಷ ರೂಪಾಯಿಗಳನ್ನ ತೆಗೆದುಕೊತಾರೆ ಅಂತಕ್ಕಂತ ಸಾರ್ವಜನಿಕವಾಗಿ ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂತ ಆ ಒಂದು ಅಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಕ್ರಮ ತಗೊಂಡ್ರಿ ಭ್ರಷ್ಟಾಚಾರ ನಿಲ್ಲಿಸಲಿಕ್ಕೆ? ಇಲ್ಲಿ ನೀವು ತನಿಖೆಗೆ ಆದೇಶ ಮಾಡಿದ್ದು ಯಾವ ಆಧಾರದ ಮೇಲೆ? ಯಾವ ಆಧಾರದ ಮೇಲೆ ಮಾಡಿದ್ದೀರಿ ತನಿಖೆಗೆ ಆದೇಶ? ಕರ್ನಾಟಕ ಲೋಕಸೇವಾ ಆಯೋಗವು ಆಯ್ಕೆ ಪ್ರಕ್ರಿಯೆಯಲ್ಲಿ ಅಂದರೆ ಮೌಖಿಕ ಸಂದರ್ಶನದಲ್ಲಿ ವಿಫಲವಾದ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಅನ್ಯಾಯ ಹಾಗೂ ಅವಾಂತರಗಳನ್ನು ಒಳಗೊಂಡಂತೆ ಅನೇಕ ಕೃತ್ಯ ಮತ್ತು ಅಕೃತ್ಯಗಳನ್ನು ಎಸಗಿದೆ ಎಂಬ ವಿಚಾರ ವಿದ್ಯುನ್ಮಾನ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಪ್ರಚಾರವಾಯಿತು. ವಿದ್ಯುನ್ಮಾನ ಮಾಧ್ಯಮದ ವರದಿಯ ಪ್ರಕಾರ ಶ್ರೀ ಶ್ರೀಧರ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಶ್ರೀ ಸೋಮನಾಥ್ ಕಾರ್ಯಪಾಲಕ ಇಂಜಿನಿಯರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಶ್ರೀ ರಾಜಶೇಖರ್ ಸಿಬ್ಬಂದಿ ವಿಧಾನಮಂಡಲ ಸಚಿವಾಲಯ, ಇವರು ಮೌಖಿಕ ಸಂದರ್ಶನದಲ್ಲಿ ಅಭ್ಯರ್ಥಿಗಳಿಗೆ ಅಂಕಗಳನ್ನು ತೊಡಗಿಸಿಕೊಡಲು ಬೆಲೆ ನಿಗದಿ ಮಾಡಿರುವುದರಲ್ಲಿ ನಿರತರಾಗಿದ್ದಾರೆಂಬ ಅಂಶ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ವಿದ್ಯುನ್ಮಾನ ಯಾವುದೋ ಒಂದು ಟಿವಿ ಚಾನಲ್ ಪ್ರೊಜೆಕ್ಷನ್ ಕೊಟ್ರಿ. ಕೆಪಿಎಸ್ಸಿ ಅಧಿಕಾರಿಗಳ ಇವರು, ಕೆಪಿಎಸ್ಸಿ ನೌಕರರ ಇವರು, ಯಾರೋ ಒಬ್ಬ ಬಿಡಬಿಡಿ ಎಸ್ಎಸ್ಬಿ ಅಧಿಕಾರಿ, ಇನ್ಯಾವನೋ ಒಬ್ಬ ಬಿಡಿ ಅಧಿಕಾರಿ ನೌಕರ, ಇನ್ನೊಬ್ಬ ನಿಮ್ಮ ವಿಧಾನಸೌಧದ 3ನೇ ಮಾಡಲ್ ಇಟ್ಕೊಂಡಿದ್ದೀರಲ್ಲ, ಆಡಳಿತ ಇಲಾಖೆ ವಿಧಾನಮಂಡಲ ಸಚಿವಾಲಯ ಅಲ್ಲಿರ್ತಕ್ಕಂತ ಒಬ್ಬ ನೌಕರ, ಇವರು ಅಲ್ಲೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದಕ್ಕೂ ಕೆಪಿಎಸ್ಸಿಗೂ ಸಂಬಂಧ ಏನು? ಇಲ್ಲಿ ಒಬ್ಬ ಪಿಡಬ್ಲ್ಯೂಡಿಯ ಅಸೋಸಿಯೇಷನ್ ಅಧ್ಯಕ್ಷ ಅವನು ಹೇಳಿಕೆ ಕೊಡ್ತಾನೆ ಸಭೆ ಒಳಗೆ, ಓಪನ್ ಸಭೆನಲ್ಲಿ ವರ್ಗಾವಣೆಗೆ 25 ಲಕ್ಷ 50 ಲಕ್ಷ ತಗೋತಾವ್ರೆ ಅಂತ ಹೇಳಿ. ಅದು ನಿಮಗೆ ತನಿಖೆಗೆ ಪ್ರಮುಖವಾದಂತಹ ವಸ್ತು ಅಲ್ಲ. ಇಲ್ಲಿ ಭ್ರಷ್ಟಾಚಾರ ನಿಲ್ಲಿಸ್ತೀರಿ. ಇವರೆಲ್ಲ ಕೆಪಿಎಸ್ಸಿಗೆ ಸಂಬಂಧಪಟ್ಟವರೇ ಇಲ್ಲ ಇವರು, ಈ ನೌಕರರು. ಆಮೇಲೆ ಏನ್ ಹೇಳ್ತಾರೆ, 28/5/2013 ಅಡ್ವೊಕೇಟ್ ಜನರಲ್ಗೆ ಯಾವೊಂದು ಕೆಪಿಎಸ್ಸಿ ಎಕ್ಸಾಮ್ಗೆ ಎಂಟರ್ ಆಗಿದ್ದಂತ ಡಾಕ್ಟರ್ ಮೈತ್ರಿ 28ಕ್ಕೆ ಅರ್ಜಿ ಕೊಡ್ತಾರೆ, 28 ಮೇ 2013ಕ್ಕೆ. ಇಂಟು ಮುಗಿಯಿದೆ ಯಾವಾಗ? 27/5/2013 ಅಂದ್ರೆ ಹಿಂದಿನ ದಿವಸ ಅಡ್ವೊಕೇಟ್ ಜನರಲ್ ಅರ್ಜಿ ಕೊಟ್ರು ಅಲ್ವೇ. ಏನ್ ಹೇಳಿದ್ರು ಅಡ್ವೊಕೇಟ್ ಜನರಲ್ಲು? ಇವರು ಹೇಳೋದೇನು ಕಂಪ್ಲೇಂಟು? ನನಗೆ ಲಿಖಿತ ಪರೀಕ್ಷೆಯಲ್ಲಿ 1009 ಮಾರ್ಕ್ಸ್ ಬಂದಿತ್ತು, ಮೌಖಿಕ ಪರೀಕ್ಷೆಯಲ್ಲಿ 70 ಮಾರ್ಕ್ಸ್ ಕೊಟ್ಟಿದ್ದಾರೆ, 75 ಮಾರ್ಕ್ಸ್. ಇನ್ಯಾರಿಗೋ 937 ಮಾರ್ಕ್ಸ್ ಬಂದಿತ್ತು, ಅವ್ರು 150 ಕೊಟ್ಟಿದ್ದಾರೆ. ನನಗೆ ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ ತಗೊಳ್ಳೋದು ಅನ್ಯಾಯ ಆಗಿದೆ ಅಂತ ಹೇಳಿ ಮುಂದೆ ಕಂಪ್ಲೇಂಟ್ ಅಲ್ವೇ. ಇವತ್ತು ಯುಪಿಎಸ್ಸಿ ಸಿಸ್ಟಮ್ ತರ್ತೀವಿ ಅಂತ ಹೇಳ್ತಾರಲ್ಲ, ಯುಪಿಎಸ್ಸಿ ಸಿಸ್ಟಮ್ ಅತ್ಯಂತ ಪಾರದರ್ಶಕವಾಗಿರುತ್ತೆ ಅಂತ ಹೇಳಿ. ಇಲ್ಲಿ ಮಾರ್ಕ್ಸ್ ಯಾವ ತರ ಆಗ್ತಾರೆ ಯುಪಿಎಸ್ಸಿನಲ್ಲಿ, ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. 2012 ಬ್ಯಾಚ್ ಇದು ಯುಪಿಎಸ್ಸಿ. ಇಲ್ಲಿ ಇಂದಿರಾ ಮುಖರ್ಜಿ ರಿಟರ್ನ್ ಟೆಸ್ಟ್ ಅಲ್ಲಿ 772 ಮಾರ್ಕ್ಸ್ ತಗೋತಾರೆ, ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಎಷ್ಟು ಕೊಡ್ತಾರೆ? 205 ಮಾರ್ಕ್ಸ್ ಕೊಡ್ತಾರೆ ಪರ್ಸನಾಲಿಟಿ ಟೆಸ್ಟ್ ನಲ್ಲಿ, 772 ಅಂಕ ಪಡೆದೊಳಗೆ. ಇಲ್ಲಿ ಮೃತ್ಯುಂಜಯ ಕುಮಾರ್ ಬರನ್ವಾಲ್ ಇವನು 809 ತಗೋತಾನೆ ರಿಟರ್ನ್ ಟೆಸ್ಟ್ ಅಲ್ಲಿ, ಇವನಿಗೆ 192 ಕೊಡ್ತಾರೆ. ದೇವರ್ ಅರ್ಜುನ್ ಜಯವಂತ್ ರಾವ್ 801 ಅಂಕ ಪಡೆದಿದ್ದಾನೆ ರಿಟರ್ನ್ ಟೆಸ್ಟ್ ಅಲ್ಲಿ, ಇವನಿಗೆ 165 ಕೊಡ್ತಾರೆ ಪರ್ಸನಾಲಿಟಿ ಟೆಸ್ಟ್ ನಲ್ಲಿ. ಇದು ಯಾವ ಗೈಡ್ ಲೈನ್ಸ್ ಇಟ್ಕೊಂಡು ಕೊಡ್ತಾವ್ರಲ್ಲಿ ಯುಪಿಎಸ್ಸಿ ನಲ್ಲಿ? ಈಗ 937 ಅಂಕ ಪಡೆದ ಅವ ಹೆಣ್ಣುಮಗಳು 150 ಮಾರ್ಕ್ಸ್ ತೆಗೆದಿಳಲ್ಲ, ನೀವು ಅವ್ರನ್ನೆಲ್ಲ ಭವಿಷ್ಯ ನೀವೆಲ್ಲ ಭೇಟಿ ಮಾಡಿದ್ದೀರಿ ಇಲ್ಲಿ ಬಳ್ಳಾರಿ ಸುಪ್ರಿಯಾ, ಆ ಕುಟುಂಬದ ಪರಿಸ್ಥಿತಿ ಏನಿದೆ ತಂದೆ ಇಲ್ಲ, ಆ ಹೆಣ್ಣುಮಗಳು ನಿಜಕ್ಕೂ 50 ಲಕ್ಷ 1 ಕೋಟಿ ಕೊಡ್ಲಿಕ್ಕೆ ಸಾಧ್ಯವೇ?
ಆ ಮೆಂಬರ್ ದುಡ್ಡು ತಗೊಂಡು ಮಾರ್ಕ್ಸ್ ಹಾಕೋದಾಗಿದ್ರೆ ಡಾಕ್ಟರ್ ಮೈತ್ರಿಗೆ ಮಾರ್ಕ್ಸ್ ಹಾಕ್ತಾ ಇದ್ರು 150, ಈ ಹೆಣ್ಣು ಮಗಳಿಗೆ ಕೊಟ್ಟಿದ್ದಾರಲ್ಲ ಇವ್ರಿಗೆ 75 ಹಾಕ್ತಾ ಇದ್ರು ದುಡ್ಡು ತಗೊಂಡಿದ್ರೆ. ದುಡ್ಡನ್ನ ಆಫರ್ ಯಾರು ಕೊಟ್ಟವರು ಮೆಂಬರ್ಗೆ? ಅವ್ರು ಕಂಪ್ಲೇಂಟ್ ಕೊಟ್ರು ಯಾರ ಕೆಪಿಎಸ್ಸಿ ಮೆಂಬರು, ಅವ್ರ ದೂರವಾಣಿ ಕರೆ ಮುಖಾಂತರ, ಅವ್ರ ಪಿ ಎ ದೂರವಾಣಿ ಮುಖಾಂತರ ನನಗೆ ಕರೆ ಮಾಡಿ ದುಡ್ಡು ತಗೊಂಬನ್ನಿ ಅಂತ ಹೇಳಿದ್ರು ಅಂತ ಹೇಳಿ ನಿಮ್ ಸಿ ಒ ಡಿ ರಿಪೋರ್ಟ್ನಲ್ಲಿ ಆ ಮೆಂಬರು ಆ ಆರೋಪ ಏನು ಹೊರಿಸಿದ್ದಾರೆ ಕ್ಯಾಂಡಿಡೇಟ್ ಅವ್ರ ನಂಬರ್ಗೆ ಮೆಂಬರ್ ಫೋನ್ ಮಾಡಿದ್ರು, ಮೆಂಬರ್ ನಂಬರ್ಗೆ ಆ ಕ್ಯಾಂಡಿಡೇಟ್ ಫೋನ್ ಮಾಡಿದ್ರು. ಸಿ ಒ ಡಿ ರಿಪೋರ್ಟ್ ಏನು ಕೊಟ್ಟಿದ್ದಾರೆ ದಯವಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿ ಜನತೆ ಮುಂದೆ ಇಡಲಿ. ಇಲ್ಲಿ ಅಡ್ವೊಕೇಟ್ ಜನರಲ್ ಎಂತ ಒಂದು ಇದು ಕೊಡ್ತಾರೆ ಒಪಿನಿಯನ್ ಅಂದ್ರೆ ಇವರು ಇನ್ನು ಕೆಪಿಎಸ್ಸಿ ಅವರು ಸೆಲೆಕ್ಷನ್ ಲಿಸ್ಟ್ನ ಕಳಿಸಿಲ್ಲ ಸರ್ಕಾರಕ್ಕೆ, ಸೆಲೆಕ್ಷನ್ ಲಿಸ್ಟ್ನ ಕಳಿಸಿಲ್ಲ. ಸೆಲೆಕ್ಷನ್ ಲಿಸ್ಟ್ ಹೋಗೋದು 2014 ಮಾರ್ಚ್ ಅಲ್ಲಿ ಪಾಪ ತರಿಸ್ಕೊಂಡ್ರು ಮುಖ್ಯಮಂತ್ರಿಗಳು. ಆಮೇಲೆ ಸೆಲೆಕ್ಷನ್ ಲಿಸ್ಟ್ ಕೆಪಿಎಸ್ಸಿ ಹೋಗಿರಲಿಲ್ಲ. ಇಲ್ಲಿ ಏನಾಗ್ತದೆ ಕೆಪಿಎಸ್ಸಿ ನಲ್ಲಿ ಇಂಟ್ರೋ ಆದ್ಮೇಲೆ ಮೌಖಿಕ ಇಂಟ್ರೋಗಳಾದ್ಮೇಲೆ ಅವತ್ತಿಂದ ಅಲ್ಲೇ ಮಾರ್ಕ್ಸ್ ಹಾಕ್ತಾರೆ. ಅಂತಿಮವಾಗಿ ಎಲ್ಲಾ ಇಂಟರ್ವ್ಯೂ ಮುಗಿದ ಮೇಲೆ ಒಂದು ತಾತ್ಕಾಲಿಕ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ, ನೋಟಿಸ್ ಬೋರ್ಡ್ ಮೇಲೆ ಹಾಕ್ತಾರೆ. ಯಾರಾದರೂ ಅಭ್ಯರ್ಥಿಗಳು ಆಕ್ಷೇಪಣೆಯನ್ನ ಸಲ್ಲಿಸತಕ್ಕಂಥದ್ದಕ್ಕೆ ಅವಕಾಶ ಕೊಡ್ತಾರೆ, 15 ದಿವಸ ಅವಕಾಶ ಕೊಡ್ತಾರೆ. ಅಲ್ಲಿ ಯಾರು ಆಕ್ಷೇಪಣೆ ಸಲ್ಲಿಸಲ್ಲ, ನಮಗೆ ತೊಂದರೆ ಆಗಿದೆ, ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಯಾರು ಆಕ್ಷೇಪಣೆ ಸಲ್ಲಿಸಲ್ಲ. ಅದಾದ ನಂತರ ಅಂತಿಮ ಪಟ್ಟಿಯನ್ನ ಆಕ್ಷೇಪಣೆಗಳು ಬಂದ ನಂತರ ಪರಿಶೀಲನೆ ಮಾಡಿ ಅಂತಿಮ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ಸರ್ಕಾರಿ ಕಳಿಸೋದವರು ಕೆಪಿಎಸ್ಸಿ ನಲ್ಲಿ. ಇಲ್ಲಿ ನಮ್ಮ ಅಡ್ವೊಕೇಟ್ ಜನರಲ್ ಅವರು ಏನ್ ಮಾಡ್ತಾರೆ, ಇವ್ರು ಯಾರು ಕೊಟ್ಟರಲ್ಲ ಪಾಪ ಅರ್ಜಿನ, ಅದರ ಮೇಲೆ 4/6/2013 ಅಂದ್ರೆ ಇವ್ರು ಕೊಟ್ಟ 5ನೇ ದಿವಸಕ್ಕೆ ಅರ್ಜಿ ಕೊಟ್ಟ 5ನೇ ದಿವಸಕ್ಕೆ ಅಡ್ವೊಕೇಟ್ ಜನರಲ್ ಅವರು ಪಾಪ ತಕ್ಷಣ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ, ಸರ್ಕಾರಕ್ಕೆ ಒಂದು ಒಪಿನಿಯನ್ ಕೊಡ್ತಾರೆ 5ನೇ ದಿವಸದಲ್ಲಿ. ಏನ್ ಕೊಡ್ತಾರೆ ಒಪಿನಿಯನ್ನು? ವಿತೌಟ್ ದ ಲಿಸ್ಟ್ ಆಫ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್, ವಿತೌಟ್ ದ ಲಿಸ್ಟ್ ಆಫ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್. ಇನ್ನು ಕ್ಯಾಂಡಿಡೇಟ್ ಲಿಸ್ಟೇ ಬಂದಿಲ್ಲ ಸರ್ಕಾರಕ್ಕೆ, ಸರ್ಕಾರಕ್ಕೆ ಸಲಹೆ ಕೊಡ್ತಾರೆ ಈ ನಿಮ್ಮ ಅಡ್ವೊಕೇಟ್ ಜನರಲ್. ಆಮೇಲೆ ಲಾಸ್ಟ್ಗೆ ಹೇಳ್ತಾರೆ ಡಿಸೈಡ್ ಆನ್ ಅಕ್ಸೆಪ್ಟೆನ್ಸ್ ಆರ್ ನಾನ್ ಅಕ್ಸೆಪ್ಟೆನ್ಸ್ ಆಫ್ ದ ಲಿಸ್ಟ್ ಆನ್ ದ ಬೇಸಿಸ್ ಆಫ್ ದ ಔಟ್ಕಮ್ ಆಫ್ ಸಚ್ ಇನ್ವೆಸ್ಟಿಗೇಷನ್ ಅಂಡ್ ಕೀಪಿಂಗ್ ಇನ್ ಮೈಂಡ್ ದ ಅಬೌವ್ ಸ್ಟೇಟೆಡ್ ಲೀಗಲ್ ಪ್ರಿನ್ಸಿಪಲ್ಸ್ ಅಂತಕ್ಕಂಥದ್ದು ಏನಿದೆ ಫಾಲೋ ಮಾಡಿದ್ದಾರ? ಪಾಪ ಸಿ ಒ ಡಿ ರಿಪೋರ್ಟ್ ಕೊಟ್ರು ಅಂತ ಹೇಳಿ ನಿಮಗೂ ದಾರಿ ತಪ್ಪಿಸ್ತಾ ಇದ್ದಾರೆ. ಏನ್ ಕೊಟ್ಟವ್ರೆ ಮಹಾನುಭಾವರು ಸಿ ಒ ಡಿ ಅವರು ತನಿಖೆ ನಡೆಸಿ, ಏನ್ ಕೊಟ್ಟಿದ್ದಾರೆ ರಿಪೋರ್ಟ್ನ? ಒಂದು ಸಂಚಿಕೆ ಕೊಟ್ಟರು, ಒಂದು ಮಧ್ಯಂತರ ವರದಿ ಕೊಟ್ಟರು 10/9/2013 ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ರು. ಸಿಎಡಿಒ ಸಲ್ಲಿಸಿರುವ ಮಧ್ಯಂತರ ವರದಿಯು ಒಂದು ಸಂಪುಟದಲ್ಲಿದ್ದು ಅಂಡ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಎಚ್ ಡಿ ಕುಮಾರಸ್ವಾಮಿ ಗೋಯಿಂಗ್ ಅಹೆಡ್ ಅಂಡ್ ಕ್ಲಾರಿಫೈಯಿಂಗ್ ವಾಟ್ ದ ಚೀಫ್ ಮಿನಿಸ್ಟರ್ ಸೆಡ್ ಫಸ್ಟ್ ಆಫ್ ಆಲ್ ಸ್ಟೇಟಿಂಗ್ ದಟ್ ಆಫ್ ಕೋರ್ಸ್ ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಪೊಲಿಟಿಕಲ್ ಮೋಟಿವ್ ಫಾರ್ ಹಿಸ್ ಸ್ಟೆಪ್ ಆಫ್ ಸಪೋರ್ಟಿಂಗ್ ದ ಕೆ ಎಸ್ ಕ್ಯಾಂಡಿಡೇಟ್ಸ್ ಅಂಡ್ ದಟ್ ಹಿ ಇಸ್ ನೋಟ್ ಸಪೋರ್ಟಿಂಗ್ ಕರಪ್ಷನ್. ಫಾಲೋಯಿಂಗ್ ದಟ್ ಹಿ ಇಸ್ ಗಿವನ್ ಅ ಪಾಯಿಂಟ್ ಟು ಪಾಯಿಂಟ್ ರಿಬಾಟಲ್ ಅಬೌಟ್ ದಿ ಇನ್ವೆಸ್ಟಿಗೇಷನ್ಸ್ ಅಬೌಟ್ ದ ರೆಕಮೆಂಡೇಷನ್ಸ್ ಮೇಡ್ ಬೈ ದಿ ಅಡ್ವೊಕೇಟ್ ಜನರಲ್ ಅಂಡ್ ಥ್ರೂ ಆಫ್ ಕೋರ್ಸ್ ಪುಲ್ಲಿಂಗ್ ಅಪ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ನಂಬರ್ ಆಫ್ ಮಾರ್ಕ್ಸ್ ದೇ ರಿಸೀವ್ಡ್ ಹೌ ದೇ ಪರ್ಫಾರ್ಮ್ಡ್ ಹಿ ಇಸ್ ಗೋನ್ ಅಹೆಡ್ ಅಂಡ್ ಟ್ರೈಡ್ ಟು ಪ್ರೂವ್ ದಟ್ ದ ಗವರ್ಮೆಂಟ್ಸ್ ಡಿಸಿಷನ್ ಇಸ್ ಇನ್ ಡೀಡ್ ರಾಂಗ್ ಅಂಡ್ ಅನ್ ಅನ್ಫೇರ್ ಡಿಸಿಷನ್ ಅಟ್ ದಟ್ ಓರಲ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಕ್ರಿಮಿನಲ್ ಅಫೆನ್ಸಸ್ ಇನ್ ರೆಸ್ಪೆಕ್ಟ್ ಆಫ್ ದ ಮೈನ್ ಎಕ್ಸಾಮ್.